ಅವ್ರು ಕೂಡ ಅಕ್ಕಿನಲ್ಲಿ ನಾವ್ ಯಾರು ತಿನ್ನಕ್ಕಾಗಲ್ಲ. ಈಗ 15 ಲಕ್ಷ ಪ್ರೈಮ್ ಹೇಳಿದ್ರು ಅವ್ರು ತಂದು ಕೊಟ್ರ ಅಪೋಸಿಷನ್ ಪಾರ್ಟಿಗೆ ಏನಾಗಿದೆ ಓವರ್ ಕಲ್ಕೊಂಡು ವಿಡೋ ಆಗ್ಬಿಟ್ಟಿದ್ದಾರೆ. ಇನ್ನು ಅವ್ರ ಅಪ್ಪನ ಜೋಬಿಂದ ಕೊಡತ್ತೆ ಅಲ್ಲ, ಎಲ್ಲರಿಗೂ ಮನೇಲಿ ಇದ್ದವರು ಎಲ್ಲ ಫ್ರೀ ಆಗಿ ಕೇಳ್ತಾ ಇದಾರೆ, ಅದ ನಾಚಿಕೆ ಅವ್ರಿಗೆ. 200 ಯೂನಿಟ್ ನೀವು ಕೊಟ್ಟರು ರೈತರು ಕೊಡಿ, ಪಾಪ ರೈತರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ. ಹಳ್ಳಿಗಳಲ್ಲಿ ಯಂಗ್ಸ್ಟರ್ಸ್ ಯಾರು ಕೆಲಸ ಇಲ್ಲ ಅಂತವ್ರು ಮನೆ ಕರೆಂಟ್ ಅವ್ರಿಗೆ ಕೊಡಿ. ಇದು ಜನಗಳ ದುಡ್ಡು ಜನಗಳು ಕೊಡ್ತಿರೋದು, ಅದಕ್ಕೆ ಯಾಕೆ ಓವರ್ ರಿಯಾಕ್ಷನ್ ಆಗ್ತಾ ಗೊತ್ತಿಲ್ಲ. ಹೌದು ಸರ್, ಇದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಎಲ್ಲಾ ದೇಶದಲ್ಲೂ ಇದೆ. ಇದೆ ನಮ್ಮ ಏನ್ ಹೊಸದಾಗೇನಿಲ್ಲ, ಇದು ಟ್ಯಾಕ್ಸ್ ಪೇ ದುಡ್ಡೆ. ಇವಾಗ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಹುಟ್ಟಿದ ಮಗುವಿಂದ ಸಾಯೋ ತನಕ ಎಲ್ಲರೂ ಟ್ಯಾಕ್ಸ್ ಕಟ್ಟೇ ಕೊಡ್ತಾರೆ. ಇದು ಅವ್ರ ದುಡ್ಡು ಅವ್ರಿಗೆ ಕೊಡ್ತಾರೆ, ಕೆರೆ ನೀರು ಕೆರೆ ಚೆಲ್ಲಿ ಅಂತ. ಇದು ಕೊಟ್ಟರಲ್ಲಿ ಇದು ಸೋಷಿಯಲ್ ಎಂಪವರ್ಮೆಂಟ್ ಪ್ರೋಗ್ರಾಮ್. ಇವಾಗ ನಾವು ಲಂಚ ಕೊಡಕ್ಕೆ ಅವಾಗ ಕೇಳೋದಿಲ್ಲ ಯಾರೂ. ಈಗ ಇದು ಯಾಕೆ ಕೇಳ್ತಿದ್ದೀರಾ ನೀವು? ಈಗ 15 ಲಕ್ಷ ಹೇಳ್ತಿರು, ಯಾರು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅವ್ರು ತಂದು ಕೊಟ್ರ ಕೊಟ್ಟಿಲ್ಲ, ಅವಾಗೇನು ಆಗಿಲ್ಲ. ಈ ಅಪೋಸಿಷನ್ ಪಾರ್ಟಿಗೆ ಏನಾಗಿದೆ, ಈಗ ವಿಡೋ ಆಗ್ಬಿಟ್ಟಿದ್ದಾರೆ, ಪವರ್ ಕಳ್ಕೊಂಡು ವಿಡೋ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಬೇರೆದಿಲ್ಲ, ಅವ್ರದ್ದು ಲೂಪ್ ಹೋಲ್ಸ್ ನೋಡ್ತಕೊಳಕ್ ಆಗ್ತಿಲ್ಲ. ಈಗ ಕಾಂಗ್ರೆಸ್ ಹೇಳಿದ್ದಾರೆ ಕೋರ್ಟ್ ಆಕ್ಚುಲಿ 5 ಇಯರ್ಸ್ ಸಿದ್ದರಾಮಯ್ಯ ಲಾಸ್ಟ್ ಅವರ ರೂಲ್ ಅಲ್ಲಿದ್ದಾಗ ಮಾಡಿದ್ದಾರೆ. ಎಸ್ ಪ್ರೊಡ್ಯೂಸ್ಡ್ 5 ಇಯರ್ಸ್ ವೆರಿ ಗುಡ್ ಗವರ್ಮೆಂಟ್. ಸೊ ಈಗ ಪೀಪಲ್ ಹಾವ್ ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದಾರೆ. ಈಗ ಅವ್ರು ಕೊಡೋದ್ರಲ್ಲಿ ಏನು, ಅವ್ರ ಅಪ್ಪನ ಜೋಬಿಂದ ಕೊಡ್ತಾ ಇಲ್ಲ, ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ಇದು ಜನಗಳ ದುಡ್ಡು ಜನಗಳು ಕೊಡ್ತಿರೋದು, ಅದ್ರಲ್ಲಿ ತಪ್ಪೇನಿದೆ? ನಾವು ಅದಕ್ಕೆ ಯಾಕೆ ಜನಗಳು ಇನ್ನ ರಿಯಾಕ್ಷನ್ ಓವರ್ ರಿಯಾಕ್ಷನ್ ಆಗ್ತಾ ಇರೋ ಗೊತ್ತಿಲ್ಲ. ಅಂಡ್ ಇಟ್ ಇಸ್ ಕೊಟ್ಟಾಗ ಏನಾಗುತ್ತೆ, ಸೋಷಿಯಲ್ ಎಂಪವರ್ಮೆಂಟ್ ಆಗುತ್ತೆ. ಸೋಷಿಯಲ್ ಎಂಪವರ್ಮೆಂಟ್ ಆದಾಗ ಅಟ್ಲೀಸ್ಟ್ ಅವ್ರು ಸೇವಿಂಗ್ ಮಾಡಿರೋ ದುಡ್ಡು ಆಮೇಲೆ ಅವ್ರು ಕೂಡ ಅಕ್ಕಿನಲ್ಲಿ ನಿಜವಾಗ್ಲೂ ನಾವು ಯಾರು ತಿನ್ನಕ್ಕಾಗಲ್ಲ ಹೇಳ್ತೀನಿ. ಯಾಕಂದ್ರೆ ಟೆಸ್ಟ್ ಮಾಡಿದೀವಿ ನಾನು, ಅದು ತಿನ್ನಕ್ಕಾಗೋದಿಲ್ಲ. ಅವ್ರು ಏನೋ ಪಾಪ ಮ್ಯಾನೇಜ್ ಮಾಡ್ತಿದ್ರೆ ಮಾಡ್ತಾ ಇದಾರೆ. ಅದು ಎಷ್ಟು ಮಹಾ ಎಷ್ಟಾಗ್ಬಿಡುತ್ತೆ, ತಿಂಗಳಿಗೆ 10 ಕೆಜಿ ಕೊಟ್ಟರು, 5 ಜನ ಇದ್ರು 5 ಕೆಜಿ ಕೊಟ್ಟರು, 50 ಕೆಜಿ ತಿಂಗಳಿಗೆ, 200 ರೂಪಾಯಿ ತಿಳ್ಕೊಳ್ಳಿ. ವರ್ಷ ಪೂರ್ತಿ ಎಷ್ಟಾಯ್ತು ಅಲ್ಲ, ಐ ಮೀನ್ ಸಾರಿ, 1,500 ರೂಪಾಯಿ ಅಪ್ರಾಕ್ಸಿಮೇಟ್ಲಿ 1,500 ರೂಪಾಯಿ ಅವ್ರು ಕೂಡ ಟ್ಯಾಕ್ಸ್ GST ಎಷ್ಟು ಕಲೆಕ್ಟ್ ಮಾಡ್ತಾರೆ, ವರ್ಷಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ. ಅದ್ರಲ್ಲಿ ಅವ್ರ ದುಡ್ಡು ಒಂದು 15,000 ಅವ್ರದ್ದು ಅವ್ರಿಗೆ ಹೋದ್ರೆ ಏನು ತಪ್ಪಿದೆ? ಅದೇನು ಪ್ರಾಬ್ಲಮ್ ಇಲ್ಲ, ಅದು ಇಟ್ ಇಸ್ ಓಕೆ, ಇಟ್ ಇಸ್ ಐ ರೆಕಮೆಂಡೆಡ್. ಓನ್ಲಿ ಥಿಂಗ್ ದೇ ಟು ಇಂಪ್ಲಿಮೆಂಟ್. ಆಮೇಲೆ ಎಲ್ಲರೂ ಹೇಳ್ತಾ ಇದ್ರೆ ಎಲ್ಲರಿಗೂ ಕೊಡೋದಿಲ್ಲ ಸರ್, ಇದು ಯಾವುದೇ ಸ್ಕೀಮ್ಸ್ ಆಗಲಿ ಎಲ್ಲ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಸೋಷಿಯಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇದೆ, ಅನ್ಎಂಪ್ಲಾಯ್ಮೆಂಟ್ಸ್ಗೆ ದುಡ್ಡು ಕೊಡೋದು ಎಲ್ಲ ಇದೆ. ಅದು ಏನಾಗುತ್ತೆ, ಯಾರಿಗಿಲ್ಲ BPL ಕಾರ್ಡ್ ಹೋಲ್ಡರ್ಸು ಅಂಥವ್ರಿಗೆ ಕೊಡ್ತಾರೆ, ಯಾರಿಗೆ ಮನೆ ಇಲ್ಲ ಹಳ್ಳಿಗಳಲ್ಲಿ ಅಂಥವ್ರು ರೀಚ್ ಆಗಬೇಕು. ಇದು ಎಲ್ಲರಿಗೂ ಮನೇಲಿ ಇದ್ದವರು ಎಲ್ಲ ಫ್ರೀ ಆಗಿ ಕೇಳ್ತಾ ಇದ್ದಾರೆ, ಅದು ನಾಚಿಕೆ ಅವ್ರಿಗೆ, ಅದು ನಾಚಿಕೆ ಆಗುತ್ತೆ. ಅದು ಸುಮ್ಮನೆ ಏನೋ ಏರಿಸ್ಬೇಕು ರೇಗಿಸ್ಬೇಕು ಅನ್ನೋದು ಉಡಾಫಿಯ ಮಾತು ಮಾಡಿದೆ ಬೇಡ. ಹಳ್ಳಿಗಳಲ್ಲಿ ಒಂದು ತಾಲೂಕಲ್ಲಿ ಯಂಗ್ಸ್ಟರ್ಸ್ ಯಾರು ಕೆಲಸ ಇಲ್ಲ ಅಂಥವ್ರಿಗೆ ಸಿಗಬೇಕು, ಅಂಥವ್ರು ಮನೆ ಕರೆಂಟ್ ಅವ್ರಿಗೆ ಕೊಡಿ. ಅದು 200 ಯೂನಿಟ್ ನೀವು ಕೊಟ್ಟರು ರೈತರು ಕೊಡಿ, ಆ ರೈತರು ಬೆಳೆ ಬೆಳೆಸ್ತಿದ್ರೆ. ಪಾಪ ಇವತ್ತು ಎಷ್ಟು ಈಗ ಗ್ಲೋಬಲ್ ವಾರ್ಮಿಂಗ್ ಆಗಿ ಮಳೆಗಳು ಸರಿ ಸಿಕ್ಕಾಪಟ್ಟೆ ಹಾಳು ಮಾಡ್ತಿದೆ, ಆ ಬೆಳೆಗಳೆಲ್ಲ ಹಾನಿ ಆಗ್ತಾ ಇದೆ. ಅವ್ರು ಕೊಡಿ, ಅವ್ರಿಗೆ ಪಾಪ ರೈತರಿಗೆ ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ. ಈ ಅಗ್ರಿಕಲ್ಚರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ. ರೈತರಿಗೆ ಎಲ್ಲ ಪ್ರೊವಿಷನ್ ಕೊಡಿ, ಅವ್ರು ಎಂಪವರ್ ಮಾಡಿ ಆಟೋಮೆಟಿಕ್ ಎಲ್ಲ ದೇಶ ಎಂಪವರ್ ಆಗುತ್ತೆ. ಅವ್ರು ಕೂಡ ಅಕ್ಕಿನಲ್ಲಿ ನಾವು ಯಾರು ತಿನ್ನಕ್ಕಾಗಲ್ಲ. ಈಗ 15 ಲಕ್ಷ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅವ್ರು ತಂದು ಕೊಟ್ರ ಅಪೋಸಿಷನ್ ಪಾರ್ಟಿಗೆ ಏನಾಗಿದೆ ಓವರ್ ಕಲ್ಕೊಂಡು ವಿಡೋ ಆಗ್ಬಿಟ್ಟಿದ್ದಾರೆ. ಇನ್ನು ಅವ್ರ ಅಪ್ಪನ ಜೋಬಿಂದ ಕೊಡತ್ತೆ ಅಲ್ಲ. 200 ಯೂನಿಟ್ ನೀವು ಕೊಟ್ಟರು ರೈತರು ಕೊಡಿ, ಪಾಪ ರೈತರಿಗೆ ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ. ಎಲ್ಲರಿಗೂ ಮನೇಲಿ ಇದ್ದವರು ಎಲ್ಲ ಫ್ರೀ ಆಗಿ ಕೇಳ್ತಾ ಇದಾರೆ, ಅದು ನಾಚಿಕೆ ಅವ್ರಿಗೆ.